ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನಾ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿ ವಿ, ಕನ್ನಡದ ಕೌಟುಂಬಿಕ ವಾಹಿನಿ. ನಮ್ಮ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ವೇ? ಹಾಗಾದ್ರೆ ವಿಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಹತ್ತಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಜಯ ಸುಂದರ ನದಿ ಮನಗಳ ನಾಡೆ, ಜಯ ದೇರಸ ಋಷಿಗಳ ಬೀಡೆ, ಜಯ ಭಾರತ ಜನನಿಯ ತನು ಜಾತೆ, ಭೂದೇವಿಯ ಮಕುಟದ ನವಮಣಿ, ನಂದನ ಚಂದದ ಹೊನ್ನಿನ ಗಣಿಯೆ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಜನನಿಯ ಜೋಗುಳ ವೇದನ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ, ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಶಂಕರ ಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರಂಗ ಷಡಕ್ಷರಿ ಪೊನ್ನ, ಪಂಪನ ಭೂಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳ ನಾಮ, ಕವಿ ಕೋಗಿಲೆಗಳ ಪುಣ್ಯ ರಾಮ, ನಾನಕರ ಆನಂದ ಕವೀರರ, ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ತೈಲ ಪೊಹೈ ಸಡ ರಾಣಿ ತನಾಡಿ, ಲಂಕಣ ಜಗಣರ ನೆಚ್ಚಿನ ಬೇಡೆ, ಕೃಷ್ಣ ಶರಾವತಿ ತುಂಬ ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ, ಭಾರತ ಜನನಿಯ ತನು ಜಾತೆ, ಜಯ ಭಾರತ ಜನನಿಯ ತನು ಜಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಮಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಕಾಯಕ ವೈಣಿಕರ ರಾಮ, ಕನ್ನಡ ನುಡಿ ಗುಡಿ ನಾಡುವ ಗೇನು, ಕನ್ನಡ ತಾಯಿಯ ಮಕ್ಕಳ ಗೇನು, ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ಧನ್ಯವಾದಗಳು. ಚಂದ್ರಶೇಖರವರೇ, ಭಾಸ್ಕರವರೇ, ಗೋಪಾಲ್ರವರೇ, ಚಂದ್ರಶೇಖರವರೇ, ಅತೀವ ಮುಖ್ಯವಾಗಿ
ಉಪಸ್ಥಿತರಾಗಿರ್ತಕ್ಕಂತಹ ಸಾಹಿತಿಗಳೇ, ಕವಿಗಳೇ, ಆತ್ಮೀಯರೇ, ಹಿರಿಯರೇ, ಕಿರಿಯರೇ, ನರಸಿಂಹಮೂರ್ತಿಯವರಿಗೂ ನಮ್ಮೂರ ಒಂದು ಅನ್ಯಾಭಾವ ಸಂಬಂಧ. ಆ ಸಂಬಂಧ ಇಂದಿಷ್ಟು ಅಳೆಯೋದಕ್ಕೆ ಸಾಧ್ಯವಿಲ್ಲ. ಇನ್ಫಿನಿಟ್ ಹೇಳಿ, ನಾನು ನಿರ್ದೇಶಕನಾಗಿ ಸುಮಾರು 12 ವರ್ಷಗಳ ಕಾಲ ಮೇಲುಕೋಟೆಯಲ್ಲಿ ಸಂಸ್ಕೃತ ಸಂಶೋಧನಾ ಸಂಸ್ಥೆಗಳಿದ್ದಾಗ ನರಸಿಂಹಮೂರ್ತಿಯವರನ್ನು ಪ್ರತಿ ದಿವಸದಲ್ಲೂ ಕೂಡ ನೆನೆಸಿಕೊಳ್ಳುತ್ತಾ ಇದ್ದೆ. ನಮಗೆ ಮುಖ್ಯವಾಗಿರ್ತಕ್ಕಂಥ ಇತಿಹಾಸವಾಗಲಿ, ಯಶಿಕೃತಿಯಾಗಲಿ, ನಾಣಿಗಳೇ ಆಗಲಿ, ಅವರೇ ಸಖ್ಯ ಮುಖ್ಯ. ಆ ಜ್ಞಾನಧೀಯ ಎಂಬತಕ್ಕಂಥದ್ದು ಇಂತಿಷ್ಟು ಬರ್ತಕ್ಕಂಥದ್ದು ಅಯೋಧ್ಯೆಗೆ ಸಾಧ್ಯವಿಲ್ಲ. ನರಸಿಂಹಮೂರ್ತಿಯವರ ಒಂದೊಂದು ಮಾತುಗಳು ಕೂಡ ವೈಜ್ಞಾನಿಕ ದೃಷ್ಟಿಯಲ್ಲಿ ನನಗೆ ಹಾಕಿಕೊಡುತ್ತೆ. ದಶಾವತಾರವನ್ನ ವಿಚಾರ ಸಂಕಲನವನ್ನು ಮಾಡಬೇಕು ಎಂಬತಕ್ಕಂಥ ಸಂದರ್ಭದಲ್ಲಿ ನಾನು ಕೇಳ್ಕೊಂಡಾಗ ಪ್ರತಿ ವರ್ಷವೂ ಕೂಡ ನನಗೆ ಬೇದೇರವಾಗಿ ನಿಂತು ಕೆಲಸವನ್ನು ಮಾಡುತ್ತೆ. ಇಲ್ಲಿ ನಾನು ಸ್ಮರಿಸಬೇಕಾಗಿರ್ತಕ್ಕಂಥದ್ದು ನನ್ನ ಆಯ್ಕೆ ಕರ್ತವ್ಯ. ಸಾಲೆ ಎಷ್ಟು ಬೇಕಾದರೂ ಆಗಬಹುದು, ಮುಖ್ಯವಾಗಿರ್ತಕ್ಕಂತಹ ಕೃತಿ ಸಾಲೆ ನಮ್ಮ ನರಸಿಂಹ ಮತ್ಸ್ಯಾವತಾರವನ್ನು ಆರಂಭ ಮಾಡಿ ಪೂರ್ಣ ವರಾಹ ವಾಮನ ರಾಮ ಎಲ್ಲವೂ ಮಾಡಿ ಮತ್ಸ್ಯಗಚ್ಚರವಾದ ರಾಮವಾದನ ನಾನು ಕೃಷ್ಣಾರ್ಜುನೇ ಬೌದ್ಧ ಗತಿ ಸಿಂಹ ಎಂಬಂತಹ ಮಾತನೇ ನರಸಿಂಹಮೂರ್ತಿ ಎಂಬತಕ್ಕಂಥದ್ದು ನಾಮಧೇಯ. ಯೋಗಾನರಸಿಂಹನ ಸಾನ್ನಿಧ್ಯ ಕೃತಿಯ ಕರ್ತವ್ಯ ನರಸಿಂಹಮೂರ್ತಿಗಳು. ನರಸಿಂಹಾವತಾರದಲ್ಲಿ ಹೇಳ್ತಕ್ಕಂಥದ್ದು, ಮತ್ಸ್ಯಾವತಾರದಲ್ಲಿ ಹೇಳ್ತಕ್ಕಂಥದ್ದು, ಎಲ್ಲಾ ಅವತಾರವನ್ನು ಕೂಡ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಹೇಳಿರ್ತಕ್ಕಂತಹ ಮಹಾನುಭಾವ ವಿಚಾರ ಸೈಕಲ್ ಪರಂಪರೆ. ಅದು ನ್ಯಾಷನಲ್ ಕಾನ್ಫರೆನ್ಸ್ ಅಲ್ಲ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಲ್ಲಿ 10 ವರ್ಷಗಳ ಕಾಲ ಇವತ್ತು ಪುಸ್ತಕವಾಗಿ ನೇರ ಕೃತಿಯಾಗಿ ಎಲ್ಲರ ಮನಸ್ಸನ್ನು ಸಲ್ಲಿದೆ ಅಂದ್ರೆ ನರಸಿಂಹಮೂರ್ತಿಯವರಿಗೆ ಆದ್ಯವಾಗಿರ್ತಕ್ಕಂಥ ನಮನವನ್ನ ನಾನು ಸಮರ್ಪಿಸಬೇಕಾಗಿರ್ತಕ್ಕಂಥ ಕರ್ತವ್ಯ ಅಂತ ಈ ಹೇಳಿಕೆ ಹೇಳಿದೆ. ಇದೇ ರೀತಿ ಎಷ್ಟೋ ವಿಷಯಗಳು ನಂಬುವವರು ವಾಗ್ವಾದಗಳು ಸಮಾಜದ ನಡೀತಾ ಇದೆ. ನರಸಿಂಹ ಒಬ್ಬರಾದಂತ ಸುಮಾರು 35 ವರ್ಷ ಕೂಡ ಈ ದೇವಸ್ಥಾನದ ಪಾರಾಟ ನಡೀತಾ ಇದೆ. ರಾಜಕುಮಾರ ಬಂದಾಗಲಿಂದ ಕೂಡ ನಮ್ಗೆ ನಡೀತಾ ಇದೆ. ಬರೀ ಇತಿಹಾಸ ಅಲ್ಲ, ನಾಣ್ಯ ಅಲ್ಲ, ಯಶಿಗಾಗಿ ಏನಿದೆ ಈ ಸಂದರ್ಭದಲ್ಲಿ ಪಕೋಡ ವಿಚಾರ ಬಂತು. ಪಕೋಡ ವಿಚಾರ ಅಂತಂದ್ರೆ ಪಕೋಡ ತಿನ್ನತಕ್ಕಂತಹ ಒಂದು ತಿಂಡಿ ಅಲ್ಲ, ಪಕೋಡ ಎಂಬತಕ್ಕಂಥದ್ದು ನಾಣ್ಯ ವಿಶೇಷ. ನಾನು ನರಸಿಂಹಮೂರ್ತಿ ಜ್ಞಾಪಿಸ್ತೆ, ಜ್ಞಾಪಕ ಇರಬೇಕು ಸ್ವಾಮಿ, ಪಕೋಡ ವಿಚಾರದ ಚರ್ಚೆ ನಡೀತಾ ಇದೆ, ಪಕೋಡವನ್ನು ಮಾಡಿ ಸವಿತಾ ಇದ್ದಾರೆ, ರುಚಿಯನ್ನು ನೋಡ್ತಾ ಇದ್ದಾರೆ. ಹಾಗೂ ನಾಣ್ಯದ ತಜ್ಞರು 1769 ದೇವಸ್ಥಾನಗಳಲ್ಲಿ ಪಕೋಡ ಎಂಬತಕ್ಕಂಥ ಶಬ್ದ ಇತ್ತು. 1769 1899 ಕೂಡ ಪಕೋಡ ಶಬ್ದ ಬಳಕೆ ಇತ್ತು. ಪಕೋಡ ಅಂದ್ರೆ ಚಿನ್ನದ ಗಂಜಿಗೆ ಸತ್ಯವಾದ ಮನಸ್ಸು ಇದು ಹ್ಯಾಂಗ ಗೊತ್ತು ಅಂತಂದ್ರೆ ಮೇಲ್ಕೋಟೆ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ಶ್ಯಾಮದ ಬರೀತಾ ಇದೆ. ಶ್ಯಾಮದಂದು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಏನೇನು ಕಾರ್ಯಕ್ರಮ ನಡೀತಾ ಇದೆ ಅದನ್ನು ಬರೀತಕ್ಕಂಥದ್ದು ಶ್ಯಾಮದಲ್ಲಿ ಕೊಡ್ತಾ ಇದೆ. ಅರಬಿ ಭಾಷೆ, ಪರ್ಷಿ ಭಾಷೆ, ಉರ್ದು ಭಾಷೆ ಬಳಕೆ ಇದ್ದ ಕಾಲ ಆರಂಭ ಬರ್ತಕ್ಕಂಥ ಮಾತು ಪಕೋಡ. ಆ ಪಕೋಡ ಎಂಬತಕ್ಕಂಥ ಶಬ್ದವೇ ನಾಣ್ಯ ಚಿನ್ನದ ಗಂಡಿಗೆ. ಆ ಚಿನ್ನದ ಗಂಟು ನಾಣ್ಯ ತಗ್ಗಿನಾದ್ರಿಂದ ನಾಣ್ಯಗಳ ಹತ್ರ ವಿನಿಮಯ ಮಾಡಿಕೊಂಡಿದ್ದೆ. ಸತ್ಯವಾದ ಮಾತಿನಿಂದ ಇರತಕ್ಕಂಥ ಮಾತನ್ನು ಹೇಳಿದ್ರು ಈಗ ಇವತ್ತ ವೇದಿಕೆಯಲ್ಲಿ ಜಾಬಕ ಬರ್ತಾ ಇದೆ. ಇದೇ ರೀತಿ ನರಸಿಂಹಮೂರ್ತಿಯವ್ರನ್ನ ಆಂಧ್ರ ದೇಶದಲ್ಲಿ ಅದಕ್ಕೂ ಕೂಡ ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯಕ್ಕೆ ಪರಮಾತ್ಮ ಕಳಿಸಿಕೊಂಡ ಕರ್ನಾಟಕದ ಹೆಮ್ಮೆ, ಕರ್ನಾಟಕದ ಹೆಮ್ಮೆ. ಆ ನಾಣ್ಯದ ತಜ್ಞರಾಗಿ 8 ವರ್ಷಗಳ ಕಾಲ ಇರ್ತಕ್ಕಂಥ ನಾಣ್ಯದಲ್ಲಿ ಇತಿಹಾಸವನ್ನು ಕಲ್ಪಿಸಿ ಎಲ್ಲ ನಾಣ್ಯವನ್ನು ಕೂಡ ಬೇರ್ಪಡೆ ಮಾಡಿ ತಿರುಪತಿ ದೇವಸ್ಥಾನಕ್ಕೆ ಒಪ್ಪಿಸಿದಂತಹ ಕೀರ್ತಿ ನಮ್ಮ ನರಸಿಂಹಮೂರ್ತಿ. ಅದು ಕರ್ನಾಟಕದ ಕೀರ್ತಿ ಎಂಬತಕ್ಕಂಥದ್ದು ಭಾವನೆ ಬರ್ತಾ ಇದೆ. ಇದಲ್ಲದೆ ಈ ತಾರೆಗಳ ಪುಸ್ತಕವನ್ನು ಪ್ರಪ್ರಥಮವಾಗಿ ಕೈ ಕೊಟ್ಟು ಆ ಮೂಲಕವಾಗಿ ಮೊದಲನೇ ಪೇಜಿನಿಂದ ಕೊನೆಯ ಪೇಜಿನವರೆಗೂ ನಾನು ನಿನ್ನೆ ಮುಗಿಸಿದ್ದೇನೆ. ಹಳೆಯ ಕಾಲದಲ್ಲಿ ದೇವಸ್ಥಾನದಲ್ಲಿ ಸುವರ್ಣಮಯವಾಗಿರ್ತಕ್ಕಂಥ ಆ ಪಡಕ ಸರ್ವೈವ ಸುವರ್ಣ ಅಂತಕ್ಕಂಥ ಮಾತನ್ನು ಉಪನಿಷತ್ತು ಹೇಳುತ್ತೆ. ಕಪ್ಯಾಸ ಮುಂಡಲೀಕರಣ ಲಕ್ಷ್ಮಿ
ಆಪಣಕ ಸರ್ವೇ ಸುಮಃ ಪರಮಾತ್ಮ ಮುಡಿಯಿಂದ ಇದ್ದ ಪಾತ್ರದವರಿಗೆ ಚಿನ್ನವನ್ನು ದರ್ಶನ ಮಾಡ್ತಾರೆ. ಆ ಚಿನ್ನ ಆವತ್ತಿನ ಕಾಲದಲ್ಲಿ ಯಾವ ರೀತಿ ನಡೆಯಿತು ಎಂಬತಕ್ಕಂಥದ್ದನ್ನ ಈ ತಾಳೆಯಲ್ಲಿ ವಿಶ್ಲೇಷಣೆ ಮಾಡಿದ್ದಾರೆ. ಆ ತಾಳೆ ಏನಪ್ಪ ಅಂತಂದ್ರೆ, ಆ ಚಿನ್ನ ಭೂಮಿಯಿಂದ ಸಿಕ್ಕಿರ್ತಕ್ಕಂಥ ಚಿನ್ನವಲ್ಲ, ಅದು ರಸವಿದ್ಯೆಯಿಂದ ಮಾಡಿರ್ತಕ್ಕಂಥ ಚಿನ್ನ. ಇವತ್ತಿನ ಕಾಲದಲ್ಲಿ ದಿವ್ಯ ದೇಶಗಳಲ್ಲಿ ಎಷ್ಟೇ ದೇಹದಲ್ಲಿ ದೇವಸ್ಥಾನದಲ್ಲಿ ಸುಮಾರು 600-700 ವರ್ಷಗಳಲ್ಲಿ ಸ್ವಾಮಿಗೆ ಧರಿಸಿರ್ತಕ್ಕಂಥ ಅಷ್ಟೂ ಕೂಡ ರಸವಿದ್ಯೆಯನ್ನು ಮಾಡಿರ್ತಕ್ಕಂಥ ಚಿನ್ನ. ಆ ರಸವಿದ್ಯೆಯ ಸ್ವರೂಪ ಕೃತಿ ಮಾಡಿರ್ತಕ್ಕಂಥ ರಾಜರು ಆವತ್ತಿನ ವಿಶ್ಲೇಷಣೆ ಎಲ್ಲವನ್ನೂ ಕೂಡ ಈ ತಾಳೆಯಲ್ಲಿ ಕೊಡಗಿಸಿದ್ದಾರೆ. ಅಂದರೆ ಮುಂದೆ ಗತಿಸಿ ಹೋಗತಕ್ಕಂಥ ವೈಭವವನ್ನು ತಿಳಿಸ್ತಕ್ಕಂಥ ಮೇಲು ಹಿರಿಮೆ ನಮ್ಮ ನರಸಿಂಹಮೂರ್ತಿಯಲ್ಲಿ ಹೇಳ್ತಕ್ಕಂಥ ಒಂದೊಂದು ವಿಚಾರವೂ ಕೂಡ ಈ ಕೃತಿಯಲ್ಲಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೃತಿ. ಆದರೆ ನಾನು ಒಂದೇ ಮಾತನ್ನು ಹೇಳ್ತಾ ಇದ್ದೇನೆ, ನರಸಿಂಹಮೂರ್ತಿಯವರು ನಾವು ನರಸಿಂಹನ ನಿತ್ಯ ಆರಾಧನೆ ಮಾಡ್ತೇವೆ. ಅವರಿಗೆ ಆಶಿಷ್ಟ ದೃಢಿಷ್ಟ ಬಲಿಷ್ಠ ಶಕ್ತಿ ಯುಕ್ತಿ ಸಂಯಮ ಪ್ರೀತಿ ವಿಶ್ವಾಸ ಆಯಸ್ಸು ಆರೋಗ್ಯ ಎಲ್ಲವನ್ನೂ ಕೂಡ ಪರಮಾತ್ಮ ಕರುಣಿಸಲಿ ಎಂಬತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಜ್ಞಾನವೃದ್ಧರು ವಯೋವೃದ್ಧರು ನರಸಿಂಹಮೂರ್ತಿ ಅವರ ಕೃತಿ ಈಗ ತೆತ್ತ ವಯಸ್ಸಾಗಿದ್ರು ಕೂಡ ಆ ಹಸ್ತ ಆಗಲಿ ದೇಹಗಳಿಗಾಗಲಿ ಯಾವ ವಿಧಾನವನ್ನು ಕೊಟ್ಟಿಲ್ಲ. ಇವತ್ತೂ ಕೂಡ ನಡೀತಾ ಇದೆ. ಆಂಗ್ಲ ಭಾಷೆಯಲ್ಲಾಗಲಿ ಸಂಸ್ಕೃತ ಭಾಷೆಯಲ್ಲಾಗಲಿ ತೆಲುಗು ಭಾಷೆಯಲ್ಲಾಗಲಿ ತಮಿಳು ಭಾಷೆಯಲ್ಲಾಗಲಿ ಭಾಷಾ ವಿಷಾದರಾಗಿರ್ತಕ್ಕಂಥ ನರಸಿಂಹಮೂರ್ತಿಯವರ ಒಂದೊಂದು ಕೃತಿಯು ಕೂಡ ಮೇಲು ಕೃತಿಯಾಗಿ ಮೂಡಿಸ್ತಕ್ಕಂಥದ್ದು. ಅವರ ಹತ್ರ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶಗಳಲ್ಲಿ ಪ್ರಸರಣ ಮಾಡಿ ನರಸಿಂಹಮೂರ್ತಿಯವರ ಹೆಸರನ್ನ ತೆರೀತಾರೆ ಅಂತಂದ್ರೆ ಅದು ಕರ್ನಾಟಕದ ಹಿರಿಮೆ. ಈ ರೀತಿಯಾಗಿರ್ತಕ್ಕಂಥ ಆದರ್ಶ ದಂಪತಿಗಳನ್ನ ಇವತ್ತು ತಾರಾರೂಪದಲ್ಲಿ ಅದರೂ ಕೂಡ ನಾವು ಒಂದು ಚಿಕ್ಕ ಮಶಕ ನಾವು ಇವತ್ತು ಈ ವೇದಿಕೆಯಲ್ಲಿ ಸೇರಿ ಅವರ ಅನುಗ್ರಹವನ್ನ ಆಶೀರ್ವಾದವನ್ನು ಪಡೆಯುತ್ತಾ ಈ ಕಾರ್ಯಕ್ರಮವನ್ನು ಅರ್ಪಣೆ ಮಾಡತಕ್ಕಂಥ ಒಂದು ಭಾಗ್ಯ ನಾನು ಸಿಕ್ಕಿರೋದಕ್ಕೆ ಯೋಗಾನಂದ ಸಿಂಹನ ಪಾದಾರದಲ್ಲಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ನನ್ನ ಮಾತನ್ನು ಮುಗಿಸ್ತಾ